ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ, ನಾನು ಗೋಕಾಕ್ ಪರಿಸರದ ಜನಪದ ರಂಗಭೂಮಿ ಕಲಾವಿದ ಸಾಹಿತಿ ಶ್ರೀ ಈಶ್ವರಚಂದ್ರ ಬೆಟಗೇರಿ ಸಂಪಾದಿಸಿದಂಥ ಶ್ರೀಕೃಷ್ಣ ಪಾರ್ಯಾತ ರಂಗಪ್ರಯೋಗವನ್ನು ವಾಚನ ಮಾಡ್ತಾ ಇದ್ದೀನಿ. ಈಗ ಕೃಷ್ಣ ಪರಮಾತ್ಮನ ದರ್ಶನಕ್ಕಾಗಿ ಬಂದಂಥ ಸತ್ಯಭಾಮೆ ಭಕ್ತಿಯಲ್ಲಿ ಎರಡು ವಿಧ ಅಂದಾಕ್ಷಣ ಅದು ಕಾಮ್ಯ ಭಕ್ತಿ ನನ್ನಲ್ಲಿದಂತ ಹೇಳ್ತೀರಿ, ಭಕ್ತರಲ್ಲಿ ನಿಷ್ಕಾಮ್ಯ ಭಕ್ತಿ ಇದಂತ ಹೇಳಿದ್ರಿ. ಹಾಗಾದರೆ ಸ್ವಾಮಿ ಸಕಾಮ ಭಕ್ತಿ ಅಂತಂದರೆ ಅದು ಇಚ್ಛೆಗಳನ್ನು ಪ್ರಾಪ್ತಿ ಮಾಡಿಸುವುದಕ್ಕಾಗಿ ಅಂತ ಹೇಳಿದ್ರಿ. ಅದೇ ನಿಷ್ಕಾಮ ಭಕ್ತಿ ಅಂತಂತಂದರೆ ಅದು ಯಾವೊಂದು ಫಲಾಪೇಕ್ಷೆ ಮಾಡದೇ ಪರಮಾತ್ಮ ನೀನೇ ನನಗೆ ಒಲಿಯಬೇಕು ಅಂತೇಳಿ ಹೇಳಿದ್ರಿ, ಅದಕ್ಕಂತಹ ಭಕ್ತಿ ಅಂತ ಹೇಳಿದ್ರಿ. ನೋಡು ಸತ್ಯಭಾಮ, ಇಹಲೋಕ ಮತ್ತು ಪರಲೋಕದ ಯಾವುದೇ ಪಡಿ ಪದಾರ್ಥದ ಮೇಲೆ ಯಾರೂ ಆಸೆ ಮಾಡಬಾರದು. ಆಸೆ ಮಾಡಿ ಮಾಡತಕ್ಕಂಥ ಭಕ್ತಿ ಕಾಮ್ಯ ಅಂತ ಹೇಳಿದ್ದೀನಿ. ಅದೇ ನಿರಾಭಾರಿಯಾದ ನನ್ನನ್ನು ಕೊಡುವುದಕ್ಕಾಗಿ, ನನ್ನ ಸ್ಥಾನವನ್ನು ಪಡೆಯುವುದಕ್ಕಾಗಿ, ನನ್ನಿಂದ ಆಗತಕ್ಕಂಥ ಆನಂದವನ್ನು ಪಡೆಯುವುದಕ್ಕಾಗಿ ಮಾಡತಕ್ಕಂಥ ಭಕ್ತಿ ಏನದೆ ಅದು ನನ್ನ ಭಕ್ತರಲ್ಲಿಯದ, ನನ್ನ ರುಕ್ಮಿಣಿಯಲ್ಲಿಯದ. ಇದನ್ನು ಮಾತ್ರ ನೆನಪಿಟ್ಟುಕೋಬೇಕು. ಸ್ವಾಮಿ ಏನು ಮಾತಾಡ್ತೀರಿ ನೀವು, ರುಕ್ಮಿಣಿ ರುಕ್ಮಿಣಿ ಅಂತ ದೆವ್ ಬಿಡದತ್ತರಿ ನಿಮಗೆ? ಅಲ್ರಿ, ನಾನು ಏನೆಲ್ಲ ಮಾಡಿದ್ದೀನಿ, ಆದ್ರೆ ನಾ ಮಾಡಿದ್ದು ನಿಮಗೆ ನೀರಾಗಿ ಹುಣಸೆ ಅಂತ ತೊಳೆದಂಗಾಗ್ಯದ. ಆದ್ರೆ ನನಗೆ ನನ್ನ ಸೌತಿ ರುಕ್ಮಿಣಿ ಮಾಡಿದ ಅಂತ ಹೇಳ್ತೀರಿ, ಏನು ಮಾಡಿದಾಳೆ, ಅವಾಗೇನು ಮಾಡಿದಾಳೆ? ಸತ್ಯಭಾಮ, ನಾನು ನಿನ್ನನ್ನು ಅವಳನ್ನು ತುಲನೆ ಮಾಡಿ ಹೇಳ್ತಾ ಇದ್ದೀನಿ, ಅವಳಲ್ಲಿರ್ತಕ್ಕಂಥ ನಿಷ್ಕಾಮ್ಯ ಭಕ್ತಿನ ಶ್ರೇಷ್ಠದ. ನೋಡು ನೀನು ಮಾಡಿದಿ ಸತ್ಯಭಾಮ, ಯಾವಾಗ ಏನು ಮಾಡಿದಿರಿ, ಯಾವಾಗ ನೆನಪಿನಾಗೈತಿಲ್ಲ ನಿಮಗೆ ನಾ ಮಾಡಿದ್ದು? ಅಲ್ಲ, ಯಾವಾಗ ಹೇಳ್ಯಾರ ಹೇಳು, ಕೇಳೋಣು. ನೋಡು ಸ್ವಾಮಿ, ಸಮರದಳು ನಾನು ಸೌಭಾಗ್ಯದಳು ರುಕ್ಮಿಣಿ, ಕಮಲೇಶ ನೀನು ಕೃತಜ್ಞನಲ್ಲವೇ? ಹೇಳು, ದೈತ್ಯ ಬಾಧೆಯಳು ಬಿದ್ದು ಹೊರಳಾಡು ಸಮಯದಿ, ಈ ನಿನ್ನ ಭ್ರಮತೆ ತಾನೆಲ್ಲಿದ್ದಳ, ಅದು ನೀನೇ ಬಲ್ಲೆಯಲ್ಲ ಸ್ವಾಮಿ, ನೀನೇ ಬಲ್ಲೆಯಲ್ಲೋ ಪರಮಾತ್ಮ. ಪರಮಾತ್ಮ, ಸಮರದಳು ನಾನು ಸೌಭಾಗ್ಯದಳು ರುಕ್ಮಿಣಿ, ಕಮಲೇಶ ನೀನು ಕೃತಜ್ಞನಲ್ಲವೇ? ದೈತ್ಯ ಬಾಧೆಯಳು ಬಿಟ್ಟು ಹೊರಳಾಡು ಸಮಯದಿ, ಈ ನಿನ್ನ ಭ್ರಮತೆ ತಾನೆಲ್ಲಿದ್ದಳೋ, ಅದು ನೀನೇ ಬಲ್ಲೆಯಲ್ಲ ಸ್ವಾಮಿ, ನೀನೇ ಬಲ್ಲೆಯಲ್ಲೋ ಪರಮಾತ್ಮ. ಆ ಹೇಳಬಾಮ. ನೋಡು ಸ್ವಾಮಿ, ಹಿಂದಕ್ಕೆ ನರಕಾಸುರ ದೈತ್ಯನ ಕೈಯಾಗ ನೀವು ಸಿಕ್ಕು ವಿಲಿ 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 ಅಂತೇಳಿ ಒದ್ದಾಡ್ತಾ ಇದ್ರಿ. ಆವಾಗ ಏನಂತ ಕರೆದ್ರಿ, ಭಾಮೆ ಭಾಮ ಸತ್ಯಭಾಮ ಎಲ್ಲಿದ್ದೀ, ಬೇಗ ಬಾ, ಈ ದೈತ್ಯನ ಬಾಧೆಯನ್ನು ನಾನು ತಾಳಾರೆ ಅಂತೇಳಿ ನೀವು ಒದರಿದಾಗ ನಾ ಬಂದೆ ಕರೆ. ಆವಾಗ ನೀ ನನ್ನ ಹೊತ್ತು ನನ್ನ ಸಂಸ್ಥೆ ರುಕ್ಮಿಣಿ ಬರಬೇಕಾಗಿತ್ರಿ. ಹಾಂ 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 ಭಾಮ, ಇರಲಿ, ಮುಂದೇನಾತ್ ಹೇಳು. ಮುಂದೇನಾತ್ರಿ, ಏನೋ ನನ್ನ ಗಂಡ ಪ್ರಾಣಕ್ಕೆ ಏನೋ ಅಪಾಯದೊಳಗೆ ಬಿದ್ದಾರೆ, ನನ್ನ ಗಂಡನ ಪ್ರಾಣ ಶ್ರೇಷ್ಠ ಅಂತ ತಿಳ್ಕೊಂಡು ನಾನು ಓಡಿ ಬಂದು ಕಚ್ಚಿ ಹಾಕಿ ರಣರಂಗದೊಳಗೆ ಯುದ್ಧ ಮಾಡಿ ಆ ದೈತ್ಯನನ್ನು ಸಂಹಾರ ಮಾಡಿದಾಗ ಆ ನಿಮಗೆ ನಿಮ್ಮ ಪ್ರಾಣ ಉಳಿತು. ಅಷ್ಟೇ ಅಲ್ಲ, ಆ ನರಕಾಸುರ ದೈತ್ಯನ ಒಂದು ಬಂಧನವಾಗಿದ್ದಂಥ 16,000 ಗೋಪಿಕಾಸ್ತೆಯರು ಕೂಡ ಬಿಡುಗಡೆ ಆದರೂ ಅವಾಗ ನಾನು ನಿಮ್ಮನ್ನು ಉಳಿಸಿಲ್ಲೇನ್ರೆ ನೆನಪಿಲ್ಲೇನು? ಹಾಂ, ಕರೆಯದ ಭಾಮ. ಸತ್ಯಭಾಮ, ನರಕಾಸುರ ದೈತ್ಯ ಯಾರು ಇದನ್ನು ಮೊದಲು ವಿಚಾರ ಮಾಡು. ಯಾರಿಯವ? ಆತನ ನಿಜವಾದ ಹೆಸರು ಭೌಮಾಸುರ, ಭೌಮಾಸುರ ಅಂತ ಇತ್ತು. ಆತ ಭೂದೇವಿಯ ಮಗ. ಭೂದೇವಿ ಯಾರು? ಬೇರೆ ಯಾರೂ ಅಲ್ಲ, ನೀನೇ ಭೂದೇವಿ. ಅಂದಮೇಲೆ ನಾನೇ ಆತನ ತಾಯಿ. ಹೌದು ನೋಡು, ಆ ಭೌಮಾಸುರ ದೈತ್ಯನ ತಾಯಿ ಭೂದೇವಿ ನೀನೇ ಆಗಿದ್ದಿ. ಈಗ ನೀನು ನನ್ನ ಮೇಲಿನ ಒಂದು ಅಪೇಕ್ಷೆಯಿಂದಾಗಿ ಸತ್ಯಭಾಮೆಯಾಗಿ ಹುಟ್ಟಿದ್ದಿ. ಇದನ್ನು ನೆನಪಿನ ಇಟ್ಕೋಬೇಕು. ಅದು ಕರೆ ಬಿಡ್ರಿ, ಮುಂದೇನಾತ್ ಹೇಳ್ರಿ. ನೋಡು ಸತ್ಯಭಾಮ, ಈ ನಿನ್ನ ಮಗ ಭೌಮಾಸುರ ಬ್ರಹ್ಮದೇವನನ್ನು ಕುರಿತು ಉಗ್ರವ ಅಂತ ಒಂದು ತಪಸ್ಸನ್ನು ಮಾಡಿದ. ಬ್ರಹ್ಮದೇವ ಸಾಕ್ಷಾತ್ಕಾರ ಆಗ ಆವಾಗ ಏನು ಬೇಕು ಬೇಡು ಅಂದ ಕ್ಷಣ ಆ ಬ್ರಹ್ಮದೇವನ ಹತ್ರ ಏನು ಕೇಳಿದೆ ಭೌಮಾಸುರ? ಏನು ಕೇಳಿದ್ರಿ? ನನಗೆ ಯಾರಿಂದಲೂ ಮರಣ ಆಗಬಾರದು. ಅಲ್ಲ, ಹುಟ್ಟಿದ ಜೀವಿ ಸಾಯಲಿಕ್ಕೆ ಬೇಕಲ್ಲ, ಆದರೂ ಯಾರಿಂದಲೂ ನನಗೆ ಮರಣ ಆಗಬಾರದು ಅಂದು ಕೂಡಲಿ. ಆವಾಗ ಬ್ರಹ್ಮದೇವ ಕೇಳ್ತಾನೆ, ನಿನ್ನ ಮಾತು ಖರೆ ಅದಪ್ಪ ಭೌಮಾಸುರ,
ಆದರೆ ಜಾತಸ್ಯ ಮರಣಂ ಧ್ರುವಂ ಅಂದರೆ ಏನು, ಹುಟ್ಟಿದ ಯಾವುದೇ ಜೀವಿ ಇವತ್ತಿಲ್ಲ ನಾಳೆ ಸಾಯ್ಲಿಕ್ಕೆ ಬೇಕು. ಅದಕ್ಕೆ ಜೀವಿಗೆ ಸಾವು ಕಟ್ಟಿಟ್ಟದ, ಹುಟ್ಟು ಆಕಸ್ಮಿಕವಾದರೂ ಸಾವು ಕಟ್ಟಿಟ್ಟ ಬುತ್ತಿ. ಹುಟ್ಟುವಾಗ ಏನು ತಂದಿ ಅಂತಂದ್ರೆ ಸಾವಣ್ಣ ಬೆಣ್ಣೆ ಕಟ್ಕೊಂಡು ಬಂದಿ ಅಂತ. ಅದು ಅದಕ್ಕೆ ನಿನಗೆ ಸಾವು ಆಗಲೇಬೇಕು, ಆದರೆ ಯಾವ ಥರ ನಿನಗೆ ಸಾವು ಆಗಬೇಕು ಅದನ್ನು ಬೇಡಕ್ಕು ಅದನ್ನು ಕೊಡ್ತೀನಿ ಅಂದ ತಕ್ಷಣ ಆತ ಏನು ಕೇಳ್ತಾನ, ಸ್ವಾಮಿ ನನಗೆ ಮರಣ ಬೇರೆ ಯಾರಿಂದಲೂ ಆಗಬಾರದ್ರಿ, ಅಕಸ್ಮಾತ್ ಒಂದು ವೇಳೆ ನನಗೆ ಮರಣ ಆಗುವುದೇ ಆದರೆ ಅದು ನನ್ನ ಹೆತ್ತ ತಾಯಿಯಿಂದ ಆಗಬೇಕು ರೀ ಅಂತ ಬೇಡಿಕೊಂಡ. ಯಾಕಂತಂದರೆ ಹೆತ್ತ ತಾಯಿ ಲೋಕದಲ್ಲಿ ತಾಯಿಗಿಂತ ದೇವರಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಳ್ತಾರೆ. ಮಕ್ಕಳು ಎಷ್ಟೇ ತಪ್ಪು ಮಾಡಿದರೂ ಕೂಡ ಅವುಗಳನ್ನೆಲ್ಲ ಹೊಟ್ಟೆ ಹಾಕಿಕೊಂಡು ಎಲ್ಲ ಮಕ್ಕಳನ್ನು ಸಂರಕ್ಷಣೆ ಯಾರು ಮಾಡ್ತಾರಂದ್ರೆ ತಾಯಿ ಮಾಡ್ತಾರೆ. ಮುಂದೆ ಅಂಥ ತಾಯಿ ಮಕ್ಕಳನ್ನು ಯಾವ ಕಾಲಕ್ಕೂ ಶಿಕ್ಷಿಸುವುದಿಲ್ಲ. ಕಾರಣ ನನಗೆ ಮರಣ ಆದರೆ ನನ್ನ ತಾಯಿಯಿಂದ ಆಗಲಿ ಅಂದಾಗ ಆಗ ತಥಾಸ್ತು ಅಂತೇಳಿ ಬ್ರಹ್ಮದೇವ ಆಶೀರ್ವಾದ ಮಾಡಿದರು. ಆಮೇಲೆ ಭೌಮಾಸುರ ದೈತ ವರಗಳನ್ನು ಪಡೆಯುವಾಗ ಒಂದು ವಿನೀತವಾಗಿರ್ತದೆ, ವರಗಳು ಸಿಕ್ಕ ನಂತರ ಅವರು ಕಾರ್ಯಗಳನ್ನು ಮಾಡ್ಕೋತಾರೆ. ಆವಾಗ ನನ ಯಾರು, ನನಗಿಂತಲೂ ಶ್ರೇಷ್ಠ ಯಾರು, ನಾನೇ ಶ್ರೇಷ್ಠ ಅನ್ನುವಂಥ ಅಹಂಕಾರದಿಂದ ಪಾಪದ ಕಾರ್ಯಗಳನ್ನು ಮಾಡ್ತಾರೆ. ಆ ಪಾಪದ ಕಾರ್ಯಗಳನ್ನು ಮಾಡಿ ಮಾಡಿ ಒಂದು ನರಕದ ಕೋಟೆಯನ್ನೇ ಕಟ್ಟಿಬಿಟ್ಟ. ಆ ಕೋಟೆಯೊಳಗೆ ನನ್ನ ಭಕ್ತರು 16,000 ಗೋಪಿಕಾಸ್ತಿಯರು ಹಿಂದರು ರಾಮಾವತಾರದಲ್ಲಿ ಅವರು ಋಷಿಗಳಾಗಿದ್ದವರು, ಅವರನ್ನು ಎಳೆದು ತಂದು ಆತನ ನರಕದ ಕೋಟೆಯಲ್ಲಿ ಕೂಡಿಸಿಬಿಟ್ಟ. ಆ ನರಕದ ಕೋಟೆಯಲ್ಲಿದ್ದಾಗ ಈ ಭೌಮಾಸುರ ಅನ್ನುವಂಥ ಆತನ ಹೆಸರು ಹೋಗಿ ಆತನಿಗೆ ನರಕಾಸುರ ನರಕಾಸುರ ಅಂತ ಹೆಸರು ಬಂತು. ಆವಾಗ ಆ ನರಕಾಸುರ ಇಂಥ ಒಂದು ಪಾಪ ಕಾರ್ಯಗಳನ್ನು ಮಾಡ್ತಾ ಇರುವಾಗ ಏನಾಯ್ತ್ರಿ ಸ್ವಾಮಿ ನೋಡು ಸತ್ಯಭಾಮ, ನರಕದ ಕೋಟೆಯಲ್ಲಿ ಸಿಕ್ತಂಥ ನನ್ನ ಭಕ್ತರು ಗೋಪಿಕಾಸ್ತ್ರೀಯರು ಅವರು ನನ್ನನ್ನು ಕುರಿತು ಧ್ಯಾನ ಮಾಡ್ತಾಯಿದ್ರು. ಏನಂತ, ಹೇ ಕೃಷ್ಣ ಪರಮಾತ್ಮ, ನಾನು ಈ ನರಕ ಯಾತನೆಯನ್ನು ತಾಳಲಾರೆ, ನಮ್ಮನ್ನು ಹೇಗಾದರೂ ಮಾಡಿ ಈ ಬಂಧನದಿಂದ ಪಾರು ಮಾಡು ಪರಮಾತ್ಮ ಅಂತೇಳಿ ಭಕ್ತಿಯಿಂದ ಬೇಡಿಕೊಳ್ತಾ ಇರುವಾಗ ನಾನು ಅವರ ಭಕ್ತಿಗೆ ಮೆಚ್ಚಿ ಅವನು ವಧ ಮಾಡಬೇಕಾಗಿತ್ತು. ಅವನು ವಧ ಮಾಡೋದೇ ನನಗೇನು ಅಸಾಧ್ಯ ಇಲ್ಲ. ಆದರೆ ಆತ ಏನು ಬ್ರಹ್ಮನಿಂದ ವರ ಪಡ್ಕೊಂಡಿದ್ದ, ಯಾರಿಂದಲೂ ಮರಣ ಆಗಬಾರ್ದು, ಮರಣ ಆದರೆ ನನ್ನ ತಾಯಿಯಿಂದ ಆಗಬೇಕು ಅಂದ ತಕ್ಷಣ ನಿನಗೆ ನಿನ್ನ ಮಗದಾನೆ ಅವನು ಹೋಗಿ ಅವನ ಸಂಹಾರ ಮಾಡು ಕೊಲ್ಲು ಅಂದರೆ ನೀನು ಮಾಡ್ತಿದ್ದೇನು ಇಲ್ಲ. ಅದಕ್ಕೆ ನಿನ್ನ ತಾಯಿ ಅನ್ನೋದನ್ನು ಮರೆಮಾಚಿ ನಾನು ಸುಮ್ಮನೆ ಆತನ ಕೈಯೊಳಗೆ ಸಿಕ್ಕಂಗೆ ಮಾಡಿ ಇನ್ನು ನನ್ನ ಪ್ರಾಣ ಹೋಗುತ್ತದೆ ಅಂತೇಳಿ ನಾನು ಅರ್ಥನಾದನಿಗೆ ಕರೆದಾಗ ನನ್ನ ಮೇಲಿನ ಪ್ರೀತಿಯಿಂದಾಗಿ ನೀನು ಬಂದು ಆ ನರಕಾಸುರ ದೈತ್ಯನ ಸಂಹಾರ ಮಾಡಿದಿ. ಆವಾಗ ನರಕಾಸುರ ದೈತ್ಯನ ವಧ ಆಯಿತು, ಆತನ ಸೆರೆಯಲ್ಲಿರ್ತಕ್ಕಂಥ 16,000 ಗೋಪಿಕಾಸ್ತ್ರ ಬಿಡುಗಡೆ ಆಯಿತು. ಅದಕ್ಕಾಗಿ ನಾನು ಮಾಡಿಸಿದ್ದು ಕರೆಯದ, ನೀನು ಆತನ ಕೊಂದದ್ದು ಕರೆಯದ, ಅದಕ್ಕಾಗಿ ಇಂಥ ಒಂದು ಇದರೊಳಗೆ ನಿನ್ನ ಸಹಾಯ ಬೇಕಾಗಿತ್ತು, ಆಗ ನಿನ್ನನ್ನು ಕರೆದದ್ದು ಕರೆಯದ, ಇದಕ್ಕೆ ರುಕ್ಮಿಣಿಯಾಗಿ ಸಾಕ್ಷಿ ಬೇಕಾಗಿತ್ತು ನನಗೂ. ಇರಲಿ ಬಿಡಿ, ಮುಂದೇನಾಯ್ತು ಸ್ವಾಮಿ, ಮುಂದೇನು ಅವರೆಲ್ಲರೂ ಬಿಡುಗಡೆಯಾದರು, ಮತ್ತು ಆ ಮರಣ ನಿನಗಾಗಿತ್ತಂದ ಕೂಡಲೇ ಅವನು ಮರ್ದನ ಮಾಡಬೇಕಾಗಿತ್ತು, ಅದಕ್ಕೆ ನಿನ್ನ ಮಗನ ನಿನ್ನ ಕೊಲ್ಲಬೇಕಾಯಿತು. ಕರೆಯದ ಬಿಡ್ರಿ, ಹೆತ್ತವರಿಗೆ ಹೆಗ್ಗಣ ಬುದ್ಧಂತೆ, ಮಕ್ಕಳು ಹೆಂಗೆ ಇದ್ದರು ಅವರವ್ರ ಮಕ್ಕಳ ಅವರವರಿಗೆ ಶ್ರೇಷ್ಠನ. ಆತೋ ನನ್ನ ಕೈಯಾಗ ಆತ ಮರಣ ಇತ್ತಂತಂದರು ಏನು ಮಾಡೋಕ್ಕಾಗ್ತದೆ ರೀ? ಆದರೆ ನೀವು ಕೂಗಿದಾಗ ಆತ ನನ್ನ ಮಗ ಅನ್ನೋದು ಗೊತ್ತಿರಲಿಲ್ಲ, ಆದರೆ ನಿಮ್ಮ ಮೇಲಿನ ಪ್ರೀತಿಯಿಂದ ಬಂದು ಆ ದೈತ್ಯನ ಕೊಂದು ಬಿಟ್ಟೆ. ನೋಡ್ರಿ ನೋಡ್ರಿ, ಯಾವಾಗ ನಾನು ನರಕಾಸುರ ದೈತ್ಯನ ಕೊಂದಾಗ ನನ್ನ ಪ್ರಾಣ ಉಳಿತು. ಅಷ್ಟೇ ಇಲ್ಲದೆ 16,000 ಗೋಪಿಕಾಸ್ತಿಯರು ಅವರೆಲ್ಲರೂ ನಿನಗೆ ಆಸರೆಯಾದರು, ನಿನ್ನನ್ನು ನಂಬಿಕೊಂಡು ಬಂದರು, ನಿನ್ನ ಭಕ್ತರಾದರು. ಸತ್ಯಭಾಮ, ವಿಚಾರ ಮಾಡುವಂಥ ಮಾತು ಏನ್ರಿ ಸ್ವಾಮಿ ಅದು? ಭಾಮ, ನೀನೇ ಸ್ವತಃ ಭೂದೇವಿ ಅಂದ ಮೇಲೆ ಭೂಮಿ ಮೇಲೆ ಇರೋರು ಎಲ್ಲರೂ ಯಾರು? ಅವರೆಲ್ಲರೂ ನಿನ್ನ ಮಕ್ಕಳು ಹೌದಲು? ಹೌದು ರೀ, ಎಲ್ಲರೂ ನನ್ನ ಮಕ್ಕಳೇ. ಅಂದಮೇಲೆ ಭಾಮ, ಲೋಕ ಕಂಟಕಡ ಅಂತ ಒಬ್ಬ ಮಗ ಸಾಯಿಸ್ರೋನು ಅಥವಾ ನಿರಪರಾಧಿಗಳಾದಂಥ 16,000 ಮಂದಿ ನನ್ನ ಭಕ್ತರು ಸಾಯಿಸ್ರೋನು ನೀನು ವಿಚಾರ ಮಾಡು. ಹಾಂ ಸ್ವಾಮಿ, ಒಂದಷ್ಟಿಂದ ವಿಚಾರ ಮಾಡಿದರೆ ನೀವು ಹೇಳೋದು ಕರೆಯದರಿ. ನೋಡಿರಿ, ಇಷ್ಟು ಜನ ಉಳಿತಾರೆ ಅಂದ್ಕೊಳ್ಳಿ ಒಬ್ಬ ಮಗ ಸಾಯೋದು ಚಲೋ ಅದರಿ. ಹೌದಲ್ಲೋ, ಅದಕ್ಕಾಗಿ ಭಾಮ ಲೋಕವನ್ನು ಉದ್ಧಾರ ಮಾಡುವುದಕ್ಕಾಗಿ ಧರ್ಮವನ್ನು ಕಾಪಾಡುವುದಕ್ಕಾಗಿ ನಾನು ನಿನ್ನ ಕೈಯಿಂದ ನೀನೇ ಹೆತ್ತ ಮಗ ನರಕಾಸುರನ ಮರ್ದನ ಮಾಡಿಸ್ಬೇಕಾಯಿತು. ದೈತ್ಯನ ಸಂಹಾರ ಮಾಡಿದ್ದು ಕರೆಯದ, ಈಗ ಅದ್ರ ಗುರ್ತಾಯ್ತಲ್ಲೋ ನಾನು ಮಾಡಿದ್ವಿ, ಅದಕ್ಕೆ ಒಳ್ಳೆಯದಕ್ಕಾಗಿ ಧರ್ಮವನ್ನು ರಕ್ಷಿಸುವುದಕ್ಕಾಗಿ ಮಾಡಿದ್ದೀನಿ. ಈಗ ಅದೊಂದು ನಿಂದ ಏನು ಇದರಾಗೆ ತಪ್ಪಿಲ್ಲ.
ಅದು ಆಯ್ತು ರೀ ಸ್ವಾಮಿ, ನೀವೇ ಹೇಳಿದ್ರಲ್ರಿ ಹೆತ್ತವ್ರಿಗೆ ಹೆಗ್ಗಣ ಬುದ್ದು ಅಂತೇಳಿ. ಖರೆ ಅದನ್ನು ತಮ್ಮ ತಮ್ಮ ಮಕ್ಕಳು ಅವ್ರವ್ರಿಗೆ ಶ್ರೇಷ್ಠನ, ಅವ್ರ ಮಕ್ಕಳು ಹೆಂಗೆ ಇದ್ದರು ಅವ್ರ ತಮ್ಮ ತಮ್ಮ ಮಕ್ಕಳ ಅವರಿಗೆ ಶ್ರೇಷ್ಠ. ಅದಕ್ಕೆ ಹೇಳಿದಾರಲ್ಲ, ತಾಯಿಗಿಂತ ಬಂಧು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ. ಅಲ್ಲಿ ಈಗೇನಾಯ್ತು ರೀ ಸ್ವಾಮಿ, ನೋಡು ಏನಾಗಿದೆ ಅದನ್ನು ಹೇಳ. ನೀ ಏನು ಕೇಳ್ತಿ ಪ್ರಶ್ನೆ, ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ಹಾಗಾದಕ್ಕೆ ಸ್ವಾಮಿ, ಹೊತ್ತು ನವಮಾಂಸ ಬೇನೆಯ ತಿಂದು ಹೆತ್ತು ಮಗ್ಗಲಿಟ್ಟು ಜೋಗುಳುವ ಪಾಡಿ ಪೆತ್ತ ತಾಯಿ ದ್ರೋಹಿ ನೀನಾದಿ ಸ್ವಾಮಿ, ಏನು ಮಾತಾಡ್ತೀವಿ ಬಹಮ್ಮ? ನೋಡು, ಯಾರಾದರೂ ಹೆತ್ತ ತಾಯಿಯನ್ನು ಯಾರಾದರೂ ಕೊಲ್ತಾರೇನು? ಯಾವ ಕಾಲಕ್ಕೂ ಕೊಲ್ಲೋದಿಲ್ಲ. ಯಾಕೆ? ತಾಯಿ ಶ್ರೇಷ್ಠದಾಳೆ. 9 ತಿಂಗಳು ನಿಮ್ಮನ್ನು ಹೊಟ್ಟೆಯಲ್ಲಿ ಹೊತ್ತು ಹೆತ್ತು ಜೋಪಾನ ಮಾಡಿದ ತಾಯಿ ಶಿರಚ್ಛೆಯನ್ನು ಮಾಡಿದ್ರಿ ನೀವು? ಇಲ್ಲ ಬಹಮ್ಮ, ನನ್ನ ಈ ಕೃಷ್ಣ ಅವತಾರದಾಗ ನನ್ನ ಹೆತ್ತ ತಾಯಿ ದೇವಕಿ ಅವಳನ್ನು ಕೂಡ ಜೋಪಾನ ಮಾಡಿದ್ದೀನಿ. ಅವಳು ಜೈಲಿನೊಳಗಿದ್ದರೂ ಕೂಡ ಅವಳನ್ನು ಸಂರಕ್ಷಣೆ ಮಾಡಿದ್ದೀನಿ. ಅಷ್ಟೇ ಇಲ್ಲ, ನನ್ನನ್ನು ಜೋಪಾನ ಮಾಡಿ ಲಾಲನೆ ಪಾಲನೆ ಮಾಡಿ ಎತ್ತಿ ಆಡಿಸಿದಂಥ ನನ್ನ ಯಶೋದ ತಾಯಿ ಅವಳನ್ನು ಕೂಡ ಜೋಪಾನ ಮಾಡಿದ್ದೀನಿ. ಸ್ವಾಮಿ, ಈ ಅವತಾರದ ಹೇಳ್ತಾ ಇಲ್ಲ ರೀ ನಾನು, ಮತ್ತು ಯಾವ ಅವತಾರದ ಹೇಳ್ತಾ ಇದ್ದೀನಿ? ನೀನು ಹಿಂದಿನ ರಾಮಾವತಾರ ಕಾಲಕ್ಕೆ ಹಾಗೆ ಹೋಗಿ ಅವೇನು ಮಾಡಿಲ್ಲ, ನನ್ನ ತಾಯಿನ ಜೋಪಾನ ಮಾಡಿದ್ದೀನಿ. ಮುಂದೆ ಪರಶುರಾಮ ಅವತಾರ ಕಾಲದ ಮಾತು ಹೇಳ್ತೀಯ? ಹಾಂ ಹಾಂ, ನೋಡು, ಪರಶುರಾಮ ಅವತಾರ ಕಾಲಕ್ಕೆ ನಾನು ನನ್ನ ತಾಯಿಯನ್ನು ಕೊಂದದ್ದು ಕರೆಯದ. ಏನಾಗ್ಯದ ಅವತಿ, ಹಿಂದಕ್ಕೆ ಪರಶುರಾಮ ಅವತಾರ ಕಾಲಕ್ಕೆ ನನ್ನ ತಂದೆ ಯಾರು? ಜಮದಗ್ನಿ ಮಹರ್ಷಿ. ಹಾಗೆ ನನ್ನ ತಾಯಿ ಯಾರಿ? ರೇಣುಕಾದೇವಿ ಎಲ್ಲಮ್ಮ. ಏನಾಗಿತ್ತಂತಂದರೆ, ನನ್ನ ತಂದೆಗೆ ಸೂರ್ಯ ಉದಯ ಆಗುವುದರೊಳಗಾಗಿ ಮಲಪ್ರಭಾ ನದಿಯಿಂದ ನನ್ನ ತಾಯಿ ಸರ್ಪ ಶಿಂಬೆಯ ಮಾಡಿ ಉಸುಕಿನ ಕೊಡವನ್ನು ಮಾಡಿ ಅದರಲ್ಲಿ ಮಲಪ್ರಭಾ ನದಿಯ ನೀರನ್ನು ತುಂಬಿಕೊಂಡು ಪೂಜೆಗೆ ತೆಗೆದುಕೊಂಡು ಬಾ ಅಂಥೇಳಿ ಆಜ್ಞೆ ಮಾಡಿದ್ದ. ನನ್ನ ತಂದೆ ಆಜ್ಞೆ ಮಾಡಿದಂತೆ ನನ್ನ ತಾಯಿ ರೇಣುಕಾ ಮಾತೆ ಪ್ರತಿದಿನ ಸೂರ್ಯೋದಯ ಆಗುವುದಕ್ಕಿಂತ ಪೂರ್ವದಲ್ಲಿ ಮಲಪ್ರಭಾ ನದಿಗೆ ಹೋಗಿ ಸ್ನಾನ ಮಾಡಿ ಮರಳ ಬಿಂದಿಗೆಯನ್ನು ಮಾಡಿ ಸರ್ಪ ಶಿಂಬೆಯನ್ನು ಮಾಡಿಕೊಂಡು ಅವಳು ಕೊರಳಲ್ಲಿ ಅದು ಎತ್ತಿಕೊಂಡು ತಲೆಯ ಮೇಲೆ ಇಟ್ಟುಕೊಂಡು ಗಂಗೋದಕವನ್ನು ತೆಗೆದುಕೊಂಡು ಬಂದು ಕೊಡ್ತಾಯಿದ್ರು. ಒಂದು ದಿವಸ ಏನಾಯಿತು? ಏನಾಯಿತು ಸ್ವಾಮಿ, ನಾನು ಇನ್ನೇನು ಪೂಜೆಗೆ ಹೋಗಬೇಕು ಅನ್ನುವಂಥಷ್ಟರಲ್ಲಿ ನನ್ನ ತಾಯಿ ಆ ಕೊಡವನ್ನು ಹೊತ್ತುಕೊಂಡು ಬರುವಾಗ ಇಬ್ಬರು ಗಂಧರ್ವ ದಂಪತಿಗಳು ಜಲಕ್ರೀಡೆಯನ್ನು ಆಡುವುದನ್ನು ಕಂಡು ನನ್ನ ತಾಯಿಯ ಮನಸ್ಸು ವಿಚಲಿತವಾಯಿತು. ಅಂದರೆ ಏನ್ರಿ, ಅವರು ಗಂಧರ್ವ ಗಂಧ ಹೆಂತೆ ಇಬ್ಬರು ಸ್ನಾನ ಮಾಡ್ತಾಯಿದ್ದರು. ಅವರನ್ನು ನೋಡಿದ ಕ್ಷಣ ನಿಮ್ಮ ತಾಯಿಯ ಮನಸ್ಸು ವಿಚಲಿತವಾಯಿತು. ಹೇಗೆ ಸಹಜವಾಗಿ ಏನಾಯಿತು ಅಂದರೆ, ಮನಸ್ಸು ಅತ್ತಲಿಂದ ಇತ್ತ ಹೋಗ್ತದೆ. ಇಲ್ಲೇ ಕೂತೇನೆ ಅಂತಂದರೂ ಕೂಡ ಮನಸ್ಸು ಎಲ್ಲಿಯೋ ಹೋಗಿರ್ತದೆ. ಹಾಗೆ ನನ್ನ ತಾಯಿಯ ಮನಸ್ಸು ಚಂಚಲ ಆದ ಮೇಲೆ ಒಮ್ಮೆಲೆ ಏನಾಯ್ತಂದ್ರೆ ಆ ಒಂದು ಸರ್ಪಶಿಂಬೆ ಹರಿದು ಹೋಯಿತು, ಮರಳಿನ ಒಂದು ಕುಂಭ ಇತ್ತಲ್ಲ ಅದು ಒಡೆದು ಹೋಯಿತು, ನೀರ ಎಲ್ಲ ಚೆಲ್ಲಾಪಿಲಿ. ಅದು ಮತ್ತೊಮ್ಮೆ ಹೋಗಿ ಮಾಡಬೇಕಂತಂದ್ರೆ ಅದು ಆಗಲಿಲ್ಲ. ಹಾಗೇ ಬಂದವಳು ಆಶ್ರಮದಲ್ಲಿ ನನ್ನ ತಂದೆಯ ಮುಂದೆ ನಿಂತಾಗ ತ್ರಿಕಾಲಜ್ಞಾನಿಯ ಅಂತ ನನ್ನ ತಂದೆ ಜಮದಗ್ನಿ ಮಹರ್ಷಿ ಏನು ಮಾಡಿದ ಅಂತಂದರೆ, ನದಿಯಲ್ಲಿ ನಡೆಯುವಂಥ ವೃತ್ತಾಂತವನ್ನೆಲ್ಲ ತಿಳಿದುಕೊಂಡು ನನ್ನ ತಾಯಿಯ ಮೇಲೆ ಕೋಪಿಷ್ಠನಾಗಿಬಿಟ್ಟ. ಅಷ್ಟೇ ಅಲ್ಲದೆ ಇವಳ ವೃಥಾ ಭಂಗ ಆಗ್ಯದ, ಇವಳ ಶಿರಚ್ಛೇದನ ಮಾಡ ಅಂಥೇಳಿ ನನ್ನ 3 ಮಂದಿ ಅಣ್ಣಂದಿರಿಗೆ ಆಜ್ಞೆ ಮಾಡಿದ. ಆದರೆ ನನ್ನ 3 ಮಂದಿ ಅಣ್ಣಂದಿರು ತಾಯಿ ಜಗತ್ತಿನಲ್ಲಿ ಶ್ರೇಷ್ಠ, ತಾಯಿಯನ್ನು ಕೊಲ್ಲುವುದು ಹೇಗೆ ಅಂತ ಹೇಳಿಕೊಂಡು ಅವರೇನಂತಂದರೆ ತಾಯಿಯನ್ನು ಕೊಲ್ಲಲಿಕ್ಕೆ ಮನಸ್ಸು ಒಪ್ಪಲಿಲ್ಲ. ಆವಾಗ ಕೋಪಿಷ್ಠನಾದ ನನ್ನ ತಂದೆ ಏನು ಮಾಡಿದ, ನೀವು 3ರನ್ನು ಸುಟ್ಟು ಭಸ್ಮ ಮಾಡಿಬಿಟ್ಟ. ಆವಾಗ ನನ್ನ ತಾಯಿ ಹಾಗೆ ನಿಂತಳು, ಭಾರ್ಗವ ಅಂತೇಳಿ ನನಗೆ ಕೂಗಿದ್ರು. ನಾನು ಇಲ್ಲಿದ್ದೆ, ನಾನು 21 ಸಾರಿ ಈ ಭೂ ಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯನ್ನೆಲ್ಲ ಸಂಹಾರ ಮಾಡಿ ಭೂಮಿಯೆಲ್ಲ ಬ್ರಾಹ್ಮಣರಿಗೆ ದಾನ ಮಾಡಿ ನಾನು ಹಿಮಾಲಯ ಪರ್ವತದಲ್ಲಿ ತಪಶ್ಚರ್ಯ ಮಾಡ್ತಾ ಇದ್ದೆ. ಯಾವಾಗ ನನ್ನ ತಂದೆಯ ಅರ್ಥಧ್ವನಿ ಭಾರ್ಗವ ಅನ್ನೋದು ನನಗೆ ಕೇಳಿತು, ನನ್ನ ತಂದೆ ಏನೋ ಆಪತ್ತು ಬಂದ ತಿಳ್ಕೊಂಡು ಪುರುಷ ಸಮೇತನಾಗಿ ನಾನು ಬಂದು ನನ್ನ ತಂದೆಯ ಮುಂದೆ ನಿಂತಾಗಣ, ಭಾರ್ಗವ ಈ ನಿನ್ನ ತಾಯಿ ವೃತ ಭಂಗ ಆಗ್ಯದ, ಕಾರಣ ಇವಳು ಶಿರಚ್ಛೇದನ ಮಾಡಿದ ತಕ್ಷಣ ತಂದೆಯ ಮಾತನ್ನು ಮೀರಿದರೆ ಭಗವದ್ಭಕ್ತಿಗೆ ದೋಷ ಬರ್ತ ಅಂತ ತಿಳ್ಕೊಂಡು ಹಿಂದೆ ಮುಂದೆ ನೋಡಿದೆ ನಾನು ನನ್ನ ತಾಯಿ ಶಿರಚ್ಛೇದನ ಮಾಡಿದ್ದು ಖರೆ ಅದ. ಆದರೆ ಆಮೇಲೆ ಸಂಪ್ರೀತನಾದ ನನ್ನ ತಂದೆ ನನಗೆ ಭಾರ್ಗವ ಏನು ವರ ಬೇಕು ಅಂದ ಕ್ಷಣ ನಾನು ನನ್ನ ತಾಯಿಯನ್ನು ತಿರುಗಿ ಬದುಕಿಸಿಕೊಂಡೇನೆ. ಅಷ್ಟೇ ಅಲ್ಲದೆ 3 ಮಂದಿ ನನ್ನ ಅನ್ನಂದನ್ನು ಕೂಡ ಪುನರ್ಜೀವ ಮಾಡಿಕೊಂಡೇನೆ. ಹೀಗೆ ನಾನು ನನ್ನ ತಾಯಿಯನ್ನು ಕೊಂದದ್ದು ಕರೆಯದ, ಆದರೆ ಅವಳಿಗೆ ಪುನರ್ಜೀವ ಮಾಡಿಕೊಂಡು ಕರೆಯದ. ಅಷ್ಟೇ ಅಲ್ಲಿ ನಮ್ಮ ಸದಾ ಕೋಪಿಷ್ಣ ಅಂತ ಉಗ್ರಕೋಪಿ ಅಂತ ನನ್ನ ತಂದೆ ಋಷಿಮುನಿಗಳಿಗೆ
ಕೋಪ ಸರಿಯಲ್ಲ, ಶಾಂತನಾಗುವಂತೆ ನನ್ನ ತಂದೆಯ ಪಾದಕ್ಕೆ ಅರಿಗಿದಾಗ ನನ್ನ ತಂದೆ ಶಾಂತವದನರಾದರು. ಹೀಗಾಗಿ ನಾನು ಮಾಡಿದ್ದು ಧರ್ಮ ಕಾರ್ಯ.